ನೋಡಿ ಸ್ನೇಹಿತರೆ, ಇವಾಗ ಇಲ್ಲಿ ಶೋಕಿಗೆ ಆಗುವಂಥವು ಮತ್ತು ಕೆಲಸಕ್ಕಾಗುವ ಎರಡಕ್ಕೂ ಆಗುವಂಥವು ಇದಾವೆ ಇತ್ತು. ಸೊ ಈಗ ವೀಡಿಯೋ ಮಾಡ್ತಿದ್ದೀನಿ. ಇವತ್ತಲ್ಲಿ ಕೆಲಸನೂ ಮಾಡ್ಬೋದು, ಎಲ್ಲ ಎತ್ತುಗಳಲ್ಲೂ ಕೆಲಸ ಮಾಡ್ಬೋದು, ಬಟ್ ಶೋಕಿಗೆ ಸಾಕೋರು ಇರ್ತಾರೆ. ಬಟ್ ಇವು ಎರಡಕ್ಕೂ ಆಯ್ತವೆ ಈ ಪೇರ್ಗಳಿವೆಲ್ಲ, ಈಗ ತೋರಿಸುವಂಥವು. ವೀಡಿಯೋ ಕೊನೆವರೆಗೂ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ವೀಡಿಯೋ ಒಂದು 5 ನಿಮಿಷಕ್ಕೂ ಜಾಸ್ತಿ ಇರುತ್ತಿದ್ದು. ಕೊನೆಯಲ್ಲೂ ಒಳ್ಳೊಳ್ಳೆ ಎತ್ತುಗಳು ತೋರಿಸ್ತೀನಿ. ಸೊ ಕೊನೆವರೆಗೂ ವೀಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ನೋಡ್ಬೋದು ಇವೆಲ್ಲ 6 ಅಡಿ ಎತ್ತರ ಇದ್ದಾವೆ ಇವೆಲ್ಲ ಎತ್ತುಗಳು. ಈಗ 4 ಕಲ್ಲಲ್ಲಿ ಇದ್ದಾವೆ ಇವು. ನೋಡ್ಬೋದು ಯಾವ ಹೈಟ್ ಇದ್ದಾವೆ 4 ಕಲ್ಲಿಗೆ ಅಂತ. ಇವು ಇನ್ನೂ ಅಲ್ಲ ಆಗಿಲ್ಲ, ಇವು ಅಲ್ಲಾಗದೆ ಇರೋಕ್ಕರ. ಹಾಗೆ ಈ ಮಲಗಿರೋವು ಕೂಡ 4 ಕಲ್ಲು ಈಗ. ಸೊ ಒಳ್ಳೆ ಎತ್ತು ಇವು ಕೂಡ. ಈ ಕರುಗಳು ಈಗ ಎರಡಲ್ಲೂ ಬಿದ್ದಾವೆ, ಬಟ್ ಒಳ್ಳೆ ಹೈಟ್ ಇದಾವೆ ಇವು ಕೂಡ, ಒಳ್ಳೆ ಬೇಲ್. ಈಗ ಎರಡಲ್ಲಿ ಕರ ಇವು. ಏಯ್ ಸುಮಾರು ನೋಡ್ಬೋದು, ಒಂದು ಸಿಗ್ನಲ್ಗೆ ಎದ್ದು ನಿಂತ್ಕೊಳ್ತವೆ. ಅದು ಇವು ಆ್ಯಕ್ಟಿವ್ ಎಷ್ಟಿರ್ತವೆ ಅಂತ ಅದರಲ್ಲೇ ಗೊತ್ತಾಗುತ್ತೆ. ತುಂಬ ಆ್ಯಕ್ಟಿವ್ ಇವು ಹಳ್ಳಿ ಕಾರ್ ಎತ್ತುಗಳು ಅಂದರೆ ನಾಟಿ ಹಸುಗಳು. ಇವು ತುಂಬ ಆ್ಯಕ್ಟಿವ್ ಇರ್ತವೆ, ಒಂದು ಸೌಂಡ್ ಮಾಡೋರೇ ಎದ್ದು ನಿಲ್ತವೆ. ಇವು ತುಂಬ ಚುರುಕು ಕೆಲಸದಲ್ಲಿ, ಯಾವುದೇ ಕೆಲಸ ಆದ್ರೂ 1 ಆರ್ 2 ಡೇಸಲ್ಲಿ ಇವು ಕಲ್ತ್ಕೊಡ್ತವೆ. ಸೊ ಅದಕ್ಕೆ ಇವು ತುಂಬ ಕಡೆ ಮೆರೀತವೆ. ಇವು ಎಲ್ಲರೂ ತುಂಬ ಲೈಕ್ ಮಾಡ್ತಾರೆ ಈ ಎತ್ತುಗಳು ಹಸುಗಳನ್ನ. ನೋಡ್ಬೋದು ಇದಕ್ಕರು ಇನ್ನೂ ಅಲ್ಲಾಗಿಲ್ಲ, ಅಲ್ಲೇ ತುಂಬ ಹೈಟ್ ಬೆಳೆದಿದ್ದು. ಬಟ್ ಇನ್ನೂ ಜೊತೆ ಹಾಕಿಲ್ಲ ಇದಕ್ಕೆ, ಸಿಂಗಲ್. ಯಾರಾದರೂ ಇದಕ್ಕೆ ಜೊತೆ ಇರೋ ಇದ್ರೆ ಅಥವಾ ನಿಮಗೆ ಬೇಕು ಅಂದರೆ ಘಾಟಿ ಜೊತೆ ಬನ್ನಿ. ಈ ಊರಿಕರು ಎಲ್ಲಿದೆ ಅಂದರೆ ಮರನಾರಾಯಣ ಪೌರ್ ಚಪ್ಪರಕ್ಕೆ ಹೋಗೋಕ್ಕೂ ಮೊದಲೇ ರೈಟ್ ಸೈಡಿಗೆ ಸಿಗುತ್ತೆ. ನೋಡಿ ಸ್ನೇಹಿತರೆ, ಇವೆಲ್ಲ ಒಂದು ಚಪ್ಪರದ ಎತ್ತುಗಳಿವು. ಈಗ ತೋರಿಸೋವು ಎಲ್ಲ ಶೋಕಿ ಎತ್ತುಗಳಿವು. ಹೆಚ್ಚು ಕಡಿಮೆ 15 ಜೊತೆ ಇದ್ದಾವೆ ಇಲ್ಲಿ. ಎಲ್ಲ ಎತ್ತುಗಳನ್ನ ತೋರಿಸ್ತೀನಿ ವೀಡಿಯೋ ಕೊನೆವರೆಗೂ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ನೋಡ್ಬೋದು ಯಾವ ರೇಂಜಿಗೆ ವೈಟ್ ಮಾಡಿದ್ದಾರೆ ಅಂತ. ತುಂಬ ಒಳ್ಳೆ ಜಾತಿ ಕರೆ ಇವು. ಇವು ಇನ್ನೂ ಅಲ್ಲಾಗದೆ ಇರೋ ಕರುಗಳಿವು. ಯಾವ ಊರವಿವು?
ಅರವತ್ತೆಂಟು.